ನಮಸ್ಕಾರ ಸ್ನೇಹಿತರೆ, ಸಕ್ಸಸ್ ಲೈಫ್ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಕೂಡ ನಿಮ್ಮ ಮುಂದೆ ಎರಡು ಕಥೆಗಳನ್ನು ತಗೊಂಡ್ಬಂದಿದ್ದೀವಿ. ಆ ಎರಡು ಕಥೆಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವುದರಲ್ಲಿ ಎರಡು ಮಾತಿಲ್ಲ. ಬನ್ನಿ ಹಾಗಾದರೆ ಆ ಎರಡು ಕಥೆಗಳು ಯಾವುವು, ಆ ಕಥೆಯಲ್ಲಿನ ಸಂದೇಶಗಳು ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇ ಕಥೆ. ಒಂದೂರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಸೇಡ್ಜಿ ವಾಸವಾಗಿರ್ತಾನೆ. ಆ ಸೇಡ್ಜಿ ಎಷ್ಟು ಶ್ರೀಮಂತನಾಗಿರ್ತಾನೆ ಅಂದರೆ ಅವನಿಗೆ ಅವನ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಅಷ್ಟೊಂದು ಆಸ್ತಿ ಪಾಸ್ತಿ, ಒಡವೆ, ವಸ್ತ್ರ, ಅವನಿಗೆ ಇರೋದಕ್ಕೆ ಎಷ್ಟು ಬಂಗ್ಲೆ ಇದೆ ಅಂತ ಅವನಿಗೆ ಗೊತ್ತಿರಲ್ಲ. ಅಷ್ಟೇ ಅಲ್ಲ, ಭಾರತ ದೇಶ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲೂ ಅವನು ಆಸ್ತಿ ಮಾಡಿದ್ದ. ವಿದೇಶಗಳಲ್ಲೂ ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ಟಿಸಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿಸಿ ತುಂಬಾ ಹೆಸರು ಮಾಡಿದ್ದ ಆ ಸೇಡ್ಜಿ. ಆ ಸೇಡ್ಜಿಗೆ ದೇವರ ಮೇಲೆ ಎಲ್ಲಿಲ್ಲದ ಪ್ರೀತಿ, ದೇವರು ಅಂದರೆ ಅಚ್ಚುಮೆಚ್ಚು, ದೇವರ ಮೇಲೆ ಎಲ್ಲಿಲ್ಲದ ಭಕ್ತಿಯನ್ನು ಇಟ್ಕೊಂಡಿದ್ದ ಆ ಸೇಡ್ಜಿ 25-30 ಬೃಹತ್ ದೇವಾಲಯಗಳನ್ನು ನಿರ್ಮಿಸಿದ್ದ. ಆ ದೇವಾಲಯಗಳಿಗೆ ಬೃಹತ್ ಕಾಣಿಕೆಯನ್ನು ಕೂಡ ನೀಡಿದ್ದ. ಆ ದೇವಾಲಯಗಳಿಗೆ ಉದ್ಘಾಟನೆಗೆ ಹೋಗಿದ್ದೇ ಸಾಕು, ಅದರ ಮೇಲೆ ಅವನು ಯಾವುದೇ ಕಾರಣಕ್ಕೂ ಯಾವುದೇ ದೇವಾಲಯಗಳಿಗೆ ಭೇಟಿ ಕೊಟ್ಟಿರಲೇ ಇಲ್ಲ. ಅದಕ್ಕೆ ಮೂಲ ಕಾರಣ ಏನು ಅಂದರೆ ಅವನಿಗಿದ್ದ ಸಮಯದ ಕೊರತೆ. ಹೌದು ಸ್ನೇಹಿತರೆ, ಯಾವತ್ತೂ ಅವನು ಭಕ್ತಿಯಿಂದ ದೇವರ ಮುಂದೆ ಪ್ರಾರ್ಥಿಸುವುದಕ್ಕೂ ಕೂಡ ಅವನ ಹತ್ರ ಸಮಯ ಇರಲಿಲ್ಲ. ಅಷ್ಟೊಂದು ಪ್ರಾರ್ಥನೆ, ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡಿದ್ದ ಆ ಸೇಡ್ಜಿಗೆ ಭಗವಂತನಿಗೆ ಭೇಟಿಯಾಗುವುದಕ್ಕೆ ಸಮಯ ಇರಲಿಲ್ಲ. ಇದೆಂತಹ ವಿಪರ್ಯಾಸ ಅಲ್ವಾ? ಭಗವಂತ ಕೊಟ್ಟು ನೋಡ್ತಾನೆ, ತಗೊಂಡು ನೋಡ್ತಾನೆ ಅನ್ನೋದಕ್ಕೆ ಈ ಸೇಡ್ಜಿಗೂ ಕಾರಣ. ಸುಮಾರು ವರ್ಷಗಳವರೆಗೆ ಅವನು ಆಗರ್ಭ ಶ್ರೀಮಂತನಾಗಿದ್ದ. ಅವನಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಹಣದ ಕೊರತೆಯೇ ಬರಲಿಲ್ಲ. ಅಷ್ಟೊಂದು ಆಗರ್ಭ ಶ್ರೀಮಂತನಾಗಿದ್ದ ಆ ವ್ಯಕ್ತಿಗೆ ಒಂದು ದಿನ ಬಿಸ್ನೆಸ್ನಲ್ಲಿ ಲಾಸ್ ಆಗತ್ತೆ. ಅವನು ತುಂಬಾ ನೊಂದ್ಕೋತಾನೆ. ಅಷ್ಟೇ ಅಲ್ಲ, ಅವನು ಸಂಪಾದಿಸಿದ ಎಲ್ಲ ಆಸ್ತಿಯನ್ನು ಕಳ್ಕೊಳ್ಳೋ ಸ್ಥಿತಿಗೆ ಬಂದು ತಲುಪ್ತಾನೆ. ಈಗ ಆ ಸೇಡ್ಜಿಗೆ ಉಳಿದಿರೋ ಮಾರ್ಗ ಅಂದರೆ ದೊಡ್ಡದಾಗಿ ಏನಾದರೂ ಸ್ಥಾಪನೆ ಮಾಡಬೇಕು. ಹೌದು ಸ್ನೇಹಿತರೆ, ಅವನು ಯಾವತ್ತೂ ಸಣ್ಣದಾಗಿ ಪ್ರಾರಂಭ ಮಾಡೋ ಸ್ಥಿತಿಯಲ್ಲೇ ಇರಲಿಲ್ಲ. ಯಾಕಂದರೆ ಅವನು ಮೊದಲೇ ಆಗರ್ಭ ಶ್ರೀಮಂತ. ಅವನಿಗೆ ಆಸ್ತಿ ಪಾಸ್ತಿ ಎಲ್ಲವೂ ಇದ್ದಿದ್ದರಿಂದ ಅವನು ಯಾವತ್ತೂ ಬಡತನದ ಬಗ್ಗೆ ಯೋಚನೆಯೇ ಮಾಡಲಿಲ್ಲ. ಈಗ ಮತ್ತೆ ಮೊದಲಿನಿಂದ ಸ್ಟಾರ್ಟ್ ಮಾಡಬೇಕಲ್ಲ, ಈಗೇನು ಮಾಡೋದು ಅಂತ ತುಂಬಾ ಹತಾಶೆಗೊಳಗಾಗ್ತಾನೆ. ನಾನು ನಿರ್ಮಿಸಿದ ಎಷ್ಟೋ ದೇವಾಲಯಗಳಲ್ಲಿ ನಾನು ಎಷ್ಟೊಂದು ಕಾಣಿಕೆಗಳನ್ನು ನೀಡಿದ್ದೀನಿ, ಆ ಭಗವಂತನಿಗೆ ವಿಷಯ ಗೊತ್ತೇ ಇರಲಿಲ್ವಾ? ಗೊತ್ತಿರತ್ತೆ, ನಾನು ಭಗವಂತನಲ್ಲಿ ಹೋಗಿ ಕೇಳ್ಕೋಬೇಕು, ಕೇಳ್ಕೋತೀನಿ ಕೂಡ. ಹಾಗೊಂದು ವೇಳೆ ನಾನು ಭಗವಂತನಲ್ಲಿ ಹೋಗಿ ಕೇಳಿಕೊಂಡ ತಕ್ಷಣವೇ ನನ್ನ ಮೇಲೆ ಆ ದೇವರು ಕರುಣೆ ತೋರಿಸಿಯೇ ತೋರಿಸ್ತಾನೆ ಅಂತ ನಾನು ಕಟ್ಟಿಸಿದ ದೇವಾಲಯದಲ್ಲಿ ತಾನೇ ದೇವರ ಮುಂದೆ ನಿಂತ್ಕೊಳ್ಳೋದಾಗಿ ನಿರ್ಧಾರ ಮಾಡ್ತಾನೆ. ಬೆಳಗ್ಗೆ ಬೇಗ ಎದ್ದು ನಾನು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ನನಗೆ 100-200 ಕೋಟಿ ರೂಪಾಯಿ ಆ ಭಗವಂತ ಕೊಡದೇ ಇರಲ್ಲ. ಯಾಕಂದರೆ ಈಗಾಗಲೇ ನಾನು 1000 ಕೋಟಿ ಆ ದೇವರ ಮಂದಿರಗಳಿಗೆ ಕಟ್ಟಿಸಿದ್ದೀನಿ. ಅಷ್ಟೊಂದು ದುಡ್ಡು ಖರ್ಚು ಮಾಡಿರೋ ನನಗೆ ದೇವರು ನಿಜಕ್ಕೂ ಕರುಣೆ ತೋರಿಸಿಯೇ ತೋರಿಸ್ತಾನೆ ಅನ್ನೋ ನಂಬಿಕೆಯಿಂದ ಬೆಳಗ್ಗೆ ಬೇಗ ಎದ್ದು ಹೋಗೋಣ ಅಂತ ನಿರ್ಧಾರ ಮಾಡ್ತಾನೆ. ಅದರಂತೆ ಬೆಳಗ್ಗೆ ಬೇಗ ಎದ್ದು ಭಕ್ತಿಯಿಂದ ಬೇಡ್ಕೊಳ್ಳೋದಕ್ಕೆ ದೇವರ ಮುಂದೆ ಬಂದು ನಿಲ್ತಾನೆ. ಅಲ್ಲಿ ನೋಡಿದ್ರೆ ಆ ಸೇಡ್ಜಿಗಿಂತ ಮೊದಲೇ ಒಬ್ಬ ಭಿಕ್ಷುಕ ಬಂದು ನಿಂತ್ಕೊಂಡಿರ್ತಾನೆ, ದೇವರ ಮುಂದೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ನಿಂತಿರ್ತಾನೆ. ಆ ಸೇಡ್ಜಿಯ ಮನಸ್ಸಿನಲ್ಲಿ ಏನು ಬರುತ್ತೆ ಗೊತ್ತಾ? ನನಗಿಂತ ಮುಂಚೆ ಈ ಭಿಕ್ಷುಕನೇ ಬಂದಿದ್ದಾನಲ್ಲ, ಈಗ ದೇವರಿಗೆ ಸಂಕಷ್ಟ ಎದುರಾಗತ್ತೆ. ದೇವರು ನನ್ನ ಬೇಡಿಕೆಗಳನ್ನು ಈಡೇರಿಸಬೇಕು ಅಥವಾ ಆ ಭಿಕ್ಷುಕರ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ಸಂಕಷ್ಟದಲ್ಲಿ ಆ ಭಗವಂತನೇ ಸಿಕ್ಕಾಕೊಂಡಿರುವಾಗ ನಾನು ಬೇಗ ಈ ಸಮಸ್ಯೆಯನ್ನು ಇತ್ತರಿಸಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅದರಂತೆ ಆ ಭಿಕ್ಷುಕ ತನ್ನ ವರವನ್ನು ಕೇಳಿ ಹೋಗೋ ತನಕ ಅಲ್ಲೇ ನಿಂತ್ಕೋತಾನೆ. ಸುಮಾರು 10 ನಿಮಿಷ ಆಗತ್ತೆ, 15 ನಿಮಿಷ ಆಗತ್ತೆ, ಆದರೂ ಕೂಡ ಆ ಭಿಕ್ಷುಕ ಸ್ವಲ್ಪನೂ ಅಲುಗಾಡದೆ ದೇವರ ಮುಂದೆಯೇ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರ್ತಾನೆ. ಸೇರ್ಜಿ ನಿಂತು ಸಾಕಾಗೋಗತ್ತೆ. ಕೊಡೆಗೆ ಆ ಭಿಕ್ಷುಕನ ಹತ್ರನೇ ಬಂದು ಸೇರ್ಜಿ ನಿಂತ್ಕೋತಾನೆ. ಭಿಕ್ಷುಕ ಭಗವಂತನಿಗೆ ಏನು ಬೇಡ್ಕೋತಿರ್ತಾನೆ ಗೊತ್ತಾ? ಭಗವಂತ, ಪ್ರತಿದಿನದಂತೆ ನನಗೆ ಬಂದ ಎಲ್ಲ ಕಷ್ಟಗಳು ನೀನೇ ನಿವಾರಣೆ ಮಾಡಿರ್ತೀಯ, ಈ ದಿನ ಕೂಡ ನನ್ನ ಕಷ್ಟವನ್ನು ನೀನೇ ನಿವಾರಣೆ ಮಾಡಬೇಕು. ಮನೆಯಲ್ಲಿ ನನ್ನ ಹೆಂಡತಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾಳೆ, ಅವಳಿಗೆ ಔಷಧಿಗೆ ಅಂತ ನನಗೆ 100 ರೂಪಾಯಿ ಬೇಕು. ಪರಮಾತ್ಮ, ದಯವಿಟ್ಟು ನನ್ನನ್ನು ಈ ಕಷ್ಟದಿಂದ ಆದಷ್ಟು ಬೇಗ ಪಾರು ಮಾಡು. ಈ ದಿನ ಕಳೆಯೋದರಲ್ಲಿ ನನಗೆ ಸಾಯಂಕಾಲದವರೆಗೂ 100 ರೂಪಾಯಿ ಅವಶ್ಯಕತೆ ಇದೆ,
ನೂರು ರೂಪಾಯಿ ತಗೊಂಡು ನನ್ನ ಹೆಂಡತಿಗೆ ನಾನು ಔಷಧವನ್ನು ತಗೊಂಡು ಹೋಗಲೇಬೇಕು, ಇಲ್ಲಾಂದರೆ ನನ್ನ ಹೆಂಡತಿ ನನ್ನಿಂದ ದೂರ ಆಗ್ತಾಳೆ, ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸು ಭಗವಂತ ಅಂತ ಆ ಭಗವಂತನಲ್ಲಿ ಪದೇ ಪದೇ ಭಿಕ್ಷೆ ಬೇಡುವವನು ಬೇಡ್ತಾನೆ ಇರ್ತಾನೆ. ದಯವಿಟ್ಟು ನನಗೆ 100 ರೂಪಾಯಿ ಕೊಡಿ, ದಯವಿಟ್ಟು ನನಗೆ 100 ರೂಪಾಯಿ ದಯಪಾಲಿಸಿ, 100 ರೂಪಾಯಿ ನನಗೆ ದಯವಿಟ್ಟು ದಯಪಾಲಿಸಿ ಭಗವಂತ ಅಂತ ಕೇಳ್ತಿರುವಾಗಲೇ ಆ ಸೇಡ್ಜಿ ಏನು ಮಾಡ್ತಾನೆ ಅಂದರೆ ತನ್ನ ಜೇಬಿನಲ್ಲಿರುವ 100 ರೂಪಾಯಿ ತೆಗೆದು ಆ ಭಿಕ್ಷುಕನ ಕೈಯಲ್ಲಿ ಇಡ್ತಾನೆ. ತಕ್ಷಣವೇ ಭಿಕ್ಷುಕ ಕಣ್ಣು ಬಿಡ್ತಾನೆ, ಕಣ್ಣು ಬಿಟ್ಟು ನೋಡಿದ ತಕ್ಷಣ ಅವನ ಕೈಯಲ್ಲಿ 100 ರೂಪಾಯಿ ಇರುತ್ತೆ. ಅದನ್ನು ನೋಡಿದ ಭಿಕ್ಷುಕ ತುಂಬಾ ಸಂತೋಷ ಪಟ್ಕೋತಾನೆ. ಸೇಡ್ಜಿ ಭಿಕ್ಷುಕನಿಗೆ ಹೇಳ್ತಾನೆ, ನಿನಗೆ ತಲುಪಬೇಕಿರುವ 100 ರೂಪಾಯಿ ಆ ಭಗವಂತ ನಿನ್ನ ಕೈಯಲ್ಲಿ ಇಟ್ಟಿದ್ದಾನೆ ತಾನೆ, ನೀನಿಲ್ಲಿಂದ ಹೊರಡು, ದಯವಿಟ್ಟು ಹೊರಡು, ಇಲ್ಲಿ 1 ನಿಮಿಷ ಕೂಡ ನಿಲ್ಲಬೇಡ ಅಂತ ಹೇಳಿ ಆ ಸೇಡ್ಜಿ ಭಿಕ್ಷುಕನಿಗೆ ಕಳಿಸ್ಬಿಡ್ತಾನೆ. ಆಗ ಸೇಡ್ಜಿಯ ಸಮಯ. ಸೇಡ್ಜಿ ಕಣ್ಣು ಮುಚ್ಚಿ ಭಗವಂತನಲ್ಲಿ ಬೇಡ್ಕೋತಾನೆ, ಭಗವಂತ ಈ ಊರಲ್ಲಿ ನಾನು ಸುಮಾರು 15-20 ಮಂದಿರಗಳನ್ನು ಕಟ್ಟಿಸಿದ್ದೀನಿ ನಿಮಗೆ ಅಂತ, ನಾನು ಏನೆಲ್ಲ ಮಾಡಿದ್ದೀನಿ, ನಾನು ಕೂಡ ಅಷ್ಟೇ ಶ್ರೀಮಂತನಾಗಿ ಬೆಳೆದಿದ್ದೀನಿ, ಆದರೆ ನಾನೀಗ ಅನುಭವಿಸ್ತಾ ಇರುವ ನೋವು, ನನಗೆ ಬಿಸ್ನೆಸ್ನಲ್ಲಿರುವ ಆಗಿರುವ ನಷ್ಟ ಅದು ಹೇಳದೇ ಇರೋದು. ನಾನೀಗ ಮತ್ತೆ ಭಿಕ್ಷುಕನ ಸ್ಥಿತಿಯಲ್ಲಿ ಬಂದು ನಿಂತಿದ್ದೀನಿ, ನನಗೀಗ 100 ಕೋಟಿ ರೂಪಾಯಿ ಅವಶ್ಯಕತೆ ಇದೆ, ನೀವು ದಯವಿಟ್ಟು ನನಗೆ 100 ಕೋಟಿ ರೂಪಾಯಿ ಹೇಗೋ ಬರೋ ಹಾಗೆ ಮಾಡಿ, ಯಾಕಂದರೆ ನಾನು ಮೊದಲಿನಿಂದ ಮತ್ತೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ 100 ಕೋಟಿ ರೂಪಾಯಿ ಅವಶ್ಯಕತೆ ಇದೆ, ದಯವಿಟ್ಟು ನೀವು ನನಗೆ 100 ಕೋಟಿ ರೂಪಾಯಿ ದಯಪಾಲಿಸಿ ಅಂತ ಭಗವಂತನಲ್ಲಿ ಪದೇ ಪದೇ ಬೇಡ್ಕೋತಿರುವಾಗ ಸೇಡ್ಜಿಗೆ ಭಗವಂತನ ಧ್ವನಿ ಕೇಳಿಸೋದಕ್ಕೆ ಶುರುವಾಗುತ್ತೆ. ಭಗವಂತ ಸೇಡ್ಜಿಗೆ ಹೇಳ್ತಾರೆ, ನೋಡು ಮಗು, ನೀನೀಗ 5 ನಿಮಿಷದ ಹಿಂದೆ ಒಬ್ಬ ಭಿಕ್ಷುಕನನ್ನು ಅವನ ಕೈಲಿ 100 ರೂಪಾಯಿ ಇಟ್ಟು ಕಳಿಸಿದೆ, ಆದರೆ ಈಗ ನೀನು ನನಗೆ 100 ಕೋಟಿ ರೂಪಾಯಿ ಕೊಡು ಅಂತ ಕೇಳ್ಕೊತಾ ಇದ್ದೀಯಾ, ಅದೇ ರೀತಿ ನಾನು ಕೂಡ ನಿನಗೆ 100 ಕೋಟಿ ರೂಪಾಯಿ ನೀಡಬೇಕು ಅಂದರೆ ನಿನಗಿಂತಲೂ ಒಬ್ಬ ದೊಡ್ಡ ಭಿಕಾರಿಯನ್ನೇ ಹುಡುಕಬೇಕಾಗತ್ತೆ. ಭಗವಂತನ ಆ ಮಾತುಗಳನ್ನು ಕೇಳಿಸಿಕೊಂಡ ಆ ಸೇಡ್ಜಿಯ ತಲೆ ತಿರುಗುತ್ತೆ, ಅವನಿಗೆ 1 ಕ್ಷಣ ಶಾಕ್ ಆಗುತ್ತೆ. ಭಗವಂತನಿಗೆ ಆತ ಕೇಳೇ ಬಿಡ್ತಾನೆ, ಯಾಕೆ ಮಹಾಪ್ರಭು ಈ ಥರ ನೀವು ಹೇಳ್ತಾ ಇದ್ದೀರಾ, ನೀವು ಎಲ್ಲರನ್ನು ಕಾಪಾಡುವ ಭಗವಂತ ಅಲ್ವಾ, ಎಲ್ಲರನ್ನ ಕಪಿಮುಕ್ಷಿಯಲ್ಲಿ ಇಟ್ಕೊಂಡಿರುವ ಆ ಪರಮಾತ್ಮವು ನೀನೇ ಅಲ್ವಾ, ನೀನೇ ಹೀಗಂದರೆ ನಾವು ಎಲ್ಲಿಗೆ ಹೋಗಬೇಕು ಪ್ರಭು, ನೀವೇ ನಮ್ಮ ಕೈ ಬಿಟ್ಟರೆ ನಮ್ಮ ಗತಿ ಏನು ಪ್ರಭು. ಆಗ ಭಗವಂತ ಹೇಳ್ತಾನೆ, ನೋಡು ಮಗು, ನೀನು ಅಗರ್ಭ ಶ್ರೀಮಂತನಾಗಿದ್ದೆ, ನೀನು ಅಷ್ಟೊಂದು ಆಸ್ತಿಯನ್ನು ಕೂಡ ಸಂಪಾದನೆ ಮಾಡಿದ್ದೆ, ಅಷ್ಟೇ ಅಲ್ಲ ನೀನು ನನಗೋಸ್ಕರ 15-20 ಮಂದಿರಗಳನ್ನು ಕೂಡ ಕಟ್ಟಿಸಿದೆ, ನೀನು ನನಗೋಸ್ಕರ ನನಗೆ ಭೇಟಿಯಾಗುವುದಕ್ಕೆ ಅಂತ 1 ಸಲವೂ ಬರಲಿಲ್ಲ, ನೀನು ಆರಾಮಾಗಿದ್ದಾಗ ನನ್ನ ನೆನಪೇ ನಿನಗಾಗಲಿಲ್ಲ, ಈಗ ನಿನಗೆ ಸಂಕಷ್ಟ ಬಂದಿದೆಯಾ ಅಂತ ನೀನು ನನ್ನ ಹತ್ರ ಬಂದಿದೀಯ. ಸ್ನೇಹಿತರೆ, ಕಥೆಯ ಉದ್ದೇಶ ಏನು ಅಂತ ನಿಮಗೆ ಹೇಳೋದಾದರೆ, ಭಗವಂತನಲ್ಲಿ ನಂಬಿಕೆ ಇಡಿ, ಭಗವಂತನಲ್ಲಿ ಪ್ರಾರ್ಥಿಸಿ, ನಿಮಗೇನು ಬೇಕೋ ಅದನ್ನು ಭಕ್ತಿಯಿಂದ ನೀವು ಪ್ರಾರ್ಥಿಸೋದಷ್ಟೇ ಅಲ್ಲ, ಭಗವಂತ ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸಿದ ಮೇಲೂ ಕೂಡ ನೀವು ಅಷ್ಟೇ ಪ್ರೀತಿಯನ್ನು ಭಗವಂತನಲ್ಲಿ ತೋರಿಸಿ ಭಗವಂತನಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡವರು ಯಾವತ್ತೂ ಸೋತ ಉದಾಹರಣೆಯಲ್ಲಿಲ್ಲ, ಯಾರೂ ಕೂಡ ಭಗವಂತನ ನಂಬಿ ಕೆಟ್ಟವರಿಲ್ಲ. ನಿಮ್ಮ ಕಾಯಕವನ್ನು ನೀವು ಪ್ರೀತಿಸಿ ಭಗವಂತನಲ್ಲಿ ನಂಬಿಕೆ ಇಟ್ಟು ಪ್ರಾಮಾಣಿಕತೆಯ ಜೀವನವನ್ನು ನಡೆಸೋದನ್ನು ಕಲಿತ್ಕೊಳ್ಳಿ. ಸ್ನೇಹಿತರೆ, ಇನ್ನು 2ನೇ ಕಥೆಗೆ ಬರೋದಾದರೆ, ಒಂದೂರಲ್ಲಿ ಒಂದು ದೊಡ್ಡ ಅರಣ್ಯ, ಆ ಕಾಡಿನಲ್ಲಿ ಒಂದು ಸುಂದರವಾದ ಮರ ಇತ್ತು. ಆ ಮರದ ವಿಶೇಷತೆ ಏನು ಅಂದರೆ, ಬೇಡಿದ್ದೆಲ್ಲ ಕರುಣಿಸುವ ಆ ಮರ ಯಾರ ಕಣ್ಣಿಗೂ ಬೀಳದೆ ಅತ್ಯಂತ ನಿಗೂಢವಾದ ಸ್ಥಳ, ಅತ್ಯಂತ ಪ್ರಶಾಂತವಾದ ಸ್ಥಳ, ಅಷ್ಟೇ ಭಯಂಕರವಾದ ಸ್ಥಳದಲ್ಲಿ ಆ ಮರ ಇತ್ತು. ಆದರೆ ಆ ಮರದ ಕೆಳಗಡೆ ಕೂತ್ಕೊಂಡು ಯಾರು ಏನೇ ಬೀಳ್ಕೊಂಡ್ರು ಆಸೆಗಳನ್ನು ಈಡೇರಿಸದೆ ಆ ಮರ ಸುಮ್ಮನೆ ಇರ್ತಾ ಇರಲಿಲ್ಲ. ಒಂದಿನ ಒಬ್ಬ ಮನುಷ್ಯ ಆ ಮರದ ಹತ್ರ ಬರ್ತಾನೆ, ಕಾಡಿನಲ್ಲಿ ಸುತ್ತಾಡ್ತಾ ಬರುವಾಗ ಅವನಿಗೆ ಎಲ್ಲಿಲ್ಲದ ಭಯ ಉಂಟಾಗುತ್ತೆ. ಆದರೂ ಕೂಡ ಆ ವ್ಯಕ್ತಿ ತುಂಬಾ ಧೈರ್ಯವಂತನಾಗಿದ್ದ, ಆ ವ್ಯಕ್ತಿ ತುಂಬಾ ಪ್ರತಿಭಾಶಾಲಿಯಾದ ಒಬ್ಬ ಚಿತ್ರ ಕಲಾಕಾರನಾಗಿದ್ದ. ಕಾಡಿನಲ್ಲಿ ಸುತ್ತಾಡೋದಕ್ಕೆ ಅಂತ ಬಂದ ಮೇಲೆ ಅವನಿಗೆ ಮಾರ್ಗ ಮಧ್ಯೆ ಆ ಮರ ಸಿಗತ್ತೆ. ಆ ಮರ ನೋಡಿದ ತಕ್ಷಣವೇ ಆ ವ್ಯಕ್ತಿಗೆ ಎಲ್ಲಿಲ್ಲದ ಆನಂದ, ಎಲ್ಲಿಲ್ಲದ ಸಂಭ್ರಮ, ಯಾಕಂದರೆ ಆ ಮರದ ಶಕ್ತಿಯ ಅಂಥದ್ದು ಅವನ ಮನಸ್ಸಿಗೆ ಆಹ್ಲಾದಕರವಾದ ಮನೋಭಾವ ಉಂಟಾಗುತ್ತೆ. ಈ ಮರದ ಕೆಳಗಡೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ತಗೊಂಡು ಹೋಗೋದು ಅಂತ ಅವನು ನಿರ್ಧಾರ ಮಾಡ್ತಾನೆ. ಅದರಂತೆ ಆ ಮರದ ಕೆಳಗಡೆ ಸ್ವಲ್ಪ ಹೊತ್ತು ಕೂತ್ಕೋತಾನೆ.
ಅವನಿಗೆ ತುಂಬನೇ ಹಸಿವಾಗಿದ್ದಿರುತ್ತೆ. ಬೆಳಿಗ್ಗೆಯಿಂದ ತುಂಬನೇ ಸುತ್ತಾಡಿ ಸುತ್ತಾಡಿ ಆ ವ್ಯಕ್ತಿಗೆ ಹೊಟ್ಟೆ ಹಸಿದಿರುತ್ತೆ. ತಿನ್ನೋದಕ್ಕೆ ಏನಾದರೂ ಬೇಕು ಅಂತ ಆ ವ್ಯಕ್ತಿಗೆ ಅನಿಸುತ್ತೆ. ಈಗ ಏನು ಮಾಡಲಿ, ಈ ಕಾಡಿನಲ್ಲಿ ನಾನು ಏನು ಮಾಡಲಿ, ತಿನ್ನೋದಕ್ಕೂ ಏನೂ ಇಲ್ಲ, ಕುಡಿಯೋದಕ್ಕೂ ಸ್ವಲ್ಪ ನೀರೂ ಇಲ್ಲ, ಹೊಟ್ಟೆ ತುಂಬನೇ ಹಸಿವಾಗ್ತಾ ಇದೆ, ನನ್ನ ಗತಿ ಏನಪ್ಪ, ನಾನು ಇಲ್ಲೇ ಸತ್ತೋಗ್ತೀನಿ ಅಂತ ಆ ವ್ಯಕ್ತಿಗೆ ಅನ್ನಿಸತೊಡಗುತ್ತೆ. ಇಂತಹ ಪ್ರಶಾಂತವಾದ ಸ್ಥಳದಲ್ಲಿ ಆ ಭಗವಂತ ನನಗೆ ತಿನ್ನೋದಕ್ಕೆ ಭರ್ಜರಿಯಾದ ಭೋಜನವನ್ನು ಕೊಟ್ಟರೆ ನನ್ನಷ್ಟು ಅದೃಷ್ಟಶಾಲಿ ಇಲ್ಲಿ ಯಾರೂ ಇಲ್ಲ ಅಂತ ಆ ಮನುಷ್ಯ ಮನಸ್ಸಲ್ಲೇ ಅನ್ಕೋತಿರುವಾಗ ಅವನಿಗೆ ಭರ್ಜರಿಯಾದ ಊಟ ಸಿಗುತ್ತೆ. ಆ ಜಾಗದಲ್ಲಿ ಅವನು ಎಂದಿಗೂ ಕಂಡಿರದ ಭರ್ಜರಿ ಭೋಜನವನ್ನು ಅಲ್ಲಿ ಸವಿತಾನೆ. ಆ ಮರದ ಶಕ್ತಿಯೇ ಅಂಥದ್ದಾಗಿರೋದ್ರಿಂದ ಅವನಿಗೆ ಭರ್ಜರಿ ಭೋಜನ ಸಿಗುತ್ತೆ. ಆ ಮರ ಅದನ್ನು ಕೇಳಿಸಿಕೊಂಡು ಅದ್ಭುತವಾದ ಶಕ್ತಿಯಿಂದ ಆ ವ್ಯಕ್ತಿಗೆ ಭರ್ಜರಿ ಭೋಜನದ ವ್ಯವಸ್ಥೆ ಮಾಡಿಕೊಡುತ್ತೆ. ಈಗ ಹೇಗೋ ಊಟ ಆಗಿದೆ, ಕುಡಿಯೋದಕ್ಕೆ ಸ್ವಲ್ಪ ತಂಪು ಪಾನೀಯ ಸಿಕ್ಕಿದ್ರೆ ನನ್ನಷ್ಟು ಪ್ರತಿಭಾವಂತ ಅದೃಷ್ಟಶಾಲಿ ವ್ಯಕ್ತಿಯೇ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಆ ವ್ಯಕ್ತಿ ಅನ್ಕೊಳ್ತಿರುವಾಗಲೇ ಅವನ ಮುಂದೆ ವಿವಿಧ ತರಹದ ಶರ್ಬತ್ಗಳು, ಕೂಲ್ ಡ್ರಿಂಕ್ಸ್ಗಳು ಬಂದು ಅಪ್ಪಳಿಸುತ್ತೆ. ಅದನ್ನು ನೋಡಿದ ತಕ್ಷಣವೇ ಆ ವ್ಯಕ್ತಿಗೆ ಮತ್ತಷ್ಟು ಖುಷಿಯಾಗುತ್ತೆ. ಇದೇನಪ್ಪ, ನನ್ನ ಮನಸ್ಸಲ್ಲಿ ಏನು ಅನ್ಕೋತಾ ಇದ್ದೀನೋ ಅದೆಲ್ಲ ಆಗ್ತಾ ಇದೆಯಲ್ಲ ಅಂತ ಆ ವ್ಯಕ್ತಿ ಅಂದ್ಕೊಂಡು ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಎಲ್ಲವನ್ನು ಅವನು ಸವಿಯುತ್ತಾ ಕಾಲವನ್ನು ಕಳೀತಾನೆ. ಸ್ವಲ್ಪ ಹೊತ್ತು ಕಳೆಯುತ್ತೆ, ಭರ್ಜರಿ ಭೋಜನ ಆಯಿತು, ತಂಪು ಪಾನೀಯ ಕೂಡ ಕುಡಿದೆ. ಈಗ ನನಗೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಕ್ಕೆ ಆರಾಮಾದ ಬೆಡ್ ಸಿಕ್ಕರೆ ನನ್ನಷ್ಟು ಅದೃಷ್ಟಶಾಲಿ ವ್ಯಕ್ತಿಯೇ ಈ ಪ್ರಪಂಚದಲ್ಲಿ ಇಲ್ಲ ಅನ್ಕೋತಾನೆ. ಅಷ್ಟು ಅನ್ಕೊಳ್ಳೋದ್ರಲ್ಲಿ ಐಷಾರಾಮಿ ಬೆಡ್ಡಲ್ಲಿ ಬಂದು ಅಪ್ಪಳಿಸುತ್ತೆ. ಅದನ್ನು ನೋಡಿದ ತಕ್ಷಣ ಆ ವ್ಯಕ್ತಿ ತುಂಬನೇ ಸಂತೋಷ ಪಟ್ಕೋತಾನೆ. ಇದೇನಪ್ಪ, ನಾನು ಮನಸ್ಸಲ್ಲಿ ಏನು ಕೂತಿದ್ದೀನೋ ಅದೆಲ್ಲ ಆಗ್ತಾ ಇದೆಯಲ್ಲ ಅಂತ ಅವನು ಆ ಬೆಡ್ ಮೇಲೇ ಆರಾಮಾಗಿ ನಿದ್ರೆಗೆ ಜಾರಿಬಿಡ್ತಾನೆ. ಸ್ವಲ್ಪ ಹೊತ್ತು ಸಮಯ ಕಳೆಯುತ್ತೆ, ಅಷ್ಟರಲ್ಲಿ ರಾತ್ರಿಯಾಗತ್ತೆ. ಆ ಮನುಷ್ಯ ಇನ್ನೇನು ಮಾಡೋದಪ್ಪ, ನಾನು ಇಲ್ಲಿಂದ ಹೋದರೆ ಈಗ ನನಗೆ ಯಾವುದಾದ್ರೂ ಪ್ರಾಣಿಗಳು ತಿಂದುಬಿಡುತ್ತೆ, ಇದರಿಂದ ನನಗೆ ತುಂಬಾ ಸಂಕಷ್ಟ ಅನಿಸ್ಬಹುದು, ನಾಳೆ ಬೆಳಿಗ್ಗೆ ಹೋದರೆ ಆಯಿತು ಅಂತ ಅಲ್ಲಿಯೇ ನಿದ್ರೆಗೆ ಜಾರಿಬಿಡ್ತಾನೆ. ನಿದ್ರೆಗೆ ಜಾರಿದಾಗ ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಕಾಡೋದಕ್ಕೆ ಶುರು ಮಾಡುತ್ತೆ. ಆ ಯೋಚನೆ ಏನು ಅಂದರೆ, ನಾನು ಬೇಡಿದ್ದೆಲ್ಲ ನನಗೆ ಸಿಗ್ತಾ ಇದೆಯಲ್ಲ, ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆಲ್ಲ ನನಗೆಲ್ಲ ಸಿಗ್ತಾ ಇದೆಯಲ್ಲ, ಇದು ಹೇಗೆ, ಯಾರಾದರೂ ಇಲ್ಲಿದ್ದಾರಾ, ಯಾರಾದರೂ ಮೇಲಿಂದ ಎಸಿತಾ ಇದ್ದಾರಾ, ಅಷ್ಟಕ್ಕೂ ಈ ಕಾಡಿನಲ್ಲಿ ಯಾರೂ ಕೂಡ ವಾಸಿಸೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಯಾರು ಮಾಡ್ತಾ ಇರ್ಬೋದು ಇಂತಹ ಕೆಲಸವನ್ನು, ಇಲ್ಲಿ ಯಾರು ಮಾಡ್ತಾ ಇರಬೇಕು, ಯಾವುದಾದ್ರೂ ದೆವ್ವ ಪಿಶಾಚಿ ಏನಾದರೂ ಇದೆಯಾ ಅಂತ ಅನ್ಕೋತಿರುವಾಗಲೇ ಆ ವ್ಯಕ್ತಿಯ ಮುಂದೆ ಒಂದು ದೆವ್ವ ಪ್ರತ್ಯಕ್ಷವಾಗುತ್ತೆ. ಆ ದೆವ್ವ ಪ್ರತ್ಯಕ್ಷ ಆದಮೇಲೆ ಆ ಮನುಷ್ಯ ತುಂಬನೇ ಭಯಭೀತಗೊಳ್ತಾನೆ. ಇದೇನಪ್ಪ, ನಾನು ಏನು ಅನ್ಕೋತಾ ಇದ್ದೀನೋ ಅದೇ ಆಗ್ತಾ ಇದೆಯಲ್ಲ, ಇನ್ನೇನಾದರೂ ಈ ದೆವ್ವ ನನ್ನನ್ನು ತಿಂದು ಹಾಕಿಬಿಟ್ರೆ ಮುಂದೆ ಏನು ಪರಿಸ್ಥಿತಿ ಆಗಬಹುದು ಅಂದ್ಕೊಳ್ಳೋದ್ರಲ್ಲಿ ಆ ದೆವ್ವ ಅವನ ಕುತ್ತಿಗೆಯನ್ನು ಈಚ್ಕೊತ್ತೆ. ಕುತ್ತಿಗೆಯನ್ನು ಜೋರಾಗಿ ಈಚ್ಕೊತ್ತಾ ಅವನ ಪ್ರಾಣವನ್ನು ತೆಗೆಯೋದಕ್ಕೆ ಪ್ರಯತ್ನ ಪಡುತ್ತೆ. ವ್ಯಕ್ತಿ ಮತ್ತೆ ಮನಸ್ಸಿನಲ್ಲಿ ಅನ್ಕೋತಾನೆ, ನನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡಲು ಯಾರಾದರೂ ಬರ್ತಾರಾ, ಯಾರಾದರೂ ಬರಬಹುದಾ ಅಂತ ಅಂದ್ಕೊಳ್ಳೋದ್ರಲ್ಲಿ ಒಂದು ದೊಡ್ಡ ಸಿಂಹ ಅಲ್ಲಿ ಜೋರಾಗಿ ಗರ್ಜನೆ ಮಾಡುತ್ತೆ. ಸಿಂಹದ ಜೊತೆ ಆನೆ ಕೂಡ ಜೋರಾಗಿ ಗರ್ಜನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಜೋರಾದ ಗರ್ಜನೆಗೆ ಆ ದೆವ್ವ ಅಲ್ಲಿಂದ ಮಾಯವಾಗಿಬಿಡುತ್ತೆ. ಆ ವ್ಯಕ್ತಿ ಮತ್ತೆ ಮನಸ್ಸಿನಲ್ಲಿ ಅನ್ಕೋತಾನೆ, ನಾನು ಏನು ಅನ್ಕೋತಿದ್ದೀನೋ ಅದೆಲ್ಲ ಆಗ್ತಾ ಇದೆಯಲ್ಲ, ಆನೆ ಮತ್ತು ಸಿಂಹದ ಗರ್ಜನೆಯ ರೂಪದಲ್ಲಿ ಭಗವಂತ ನನ್ನನ್ನು ಕಾಪಾಡಿಬಿಟ್ನಲ್ಲ ಅನ್ನೋ ಖುಷಿಯಲ್ಲಿ ಆ ವ್ಯಕ್ತಿ ಅಲ್ಲೇ ನಿದ್ರೆಗೆ ಜಾರಿಬಿಡ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಸ್ನೇಹಿತರೆ, ಕತೆ ಸಿಂಹದ್ದು, ಆನೆದ್ದು, ಆ ವ್ಯಕ್ತಿಯದ್ದು, ಮರದ್ದು, ಕಾಡಿನದ್ದು ಅಲ್ಲ, ನಮ್ಮದು ನಿಮ್ಮದು. ನಮ್ಮ ಮನಸ್ಸಿನಲ್ಲಿ ನಾವು ಏನು ಹಾಕ್ಕೋತೀವೋ ಅದೇ ಆಗ್ತಾ ಇರುತ್ತೆ. ನಮ್ಮ ಮನಸ್ಸಿನಲ್ಲಿ ನಾವು ಯಾವಾಗ ಕೆಟ್ಟದ್ದು ಯೋಚನೆ ಮಾಡ್ತೀವೋ ಆ ಕೆಟ್ಟದ್ದೇ ಆಗ್ತಾ ಇರುತ್ತೆ. ನಮ್ಮ ಮನಸ್ಸಿನಲ್ಲಿ ನಾವು ಒಳ್ಳೆಯ ಯೋಚನೆಗಿಂತ ಕೆಟ್ಟ ವಿಚಾರಗಳನ್ನೇ ಮಾಡ್ತಾ ಇರ್ತೀವಿ, ಆದ್ದರಿಂದಲೇ ನಮಗೆ ಕೆಟ್ಟದ್ದೇ ಆಗ್ತಾ ಇರುತ್ತೆ. ನಾನು ಪರೀಕ್ಷೆಯಲ್ಲಿ ಏನೂ ಬರೆದಿಲ್ಲ, ನಾನು ಅಭ್ಯಾಸನೇ ಮಾಡಿಲ್ಲ, ನಾನು ಸತತ ಎಫರ್ಟ್ಸ್ ಮಾಡಿಲ್ಲ, ನಾನು ಯಾವುದೇ ಕಾರಣಕ್ಕೂ ಪಾಸ್ ಆಗ್ತೀನ ಅಥವಾ ಇಲ್ವಾ, ಇಲ್ಲ ನಾನು ಪಾಸ್ ಆಗೋದಿಲ್ಲ, ನಾನು ಫೇಲೇ ಆಗೋದು, ನಾನು ಈ ಜನ್ಮದಲ್ಲಿ ಪಾಸ್ ಆಗಲ್ಲ ಅಂತ ನೀವು ಅಂದ್ಕೊಂಡ್ರೆ ಪಾಸೇ ಆಗಲ್ಲ. ನನ್ನ ಮಕ್ಕಳು ಕಾಲ್ಜಾರಿ ಎಲ್ಲಿ ಬಿದ್ದು ಬಿಡ್ತಾವೋ ಅಂತ ಹೆತ್ತ ತಂದೆ ತಾಯಿಗಳು ಯಾವಾಗಲೂ ಕೆಟ್ಟ ಮನಸ್ಸಿನಿಂದನೇ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಮಕ್ಕಳು ಬೆಳೆದೇ ಮತ್ತೇನಾಗತ್ತೆ. ಇಂತಹ ಸ್ಥಿತಿಯಲ್ಲಿ
ನೀವು ಯಾವುದೇ ಕಾರಣಕ್ಕೂ ಕೆಟ್ಟ ಯೋಚನೆಗಳನ್ನು ಮಾಡೋದನ್ನು ಮೊದಲು ಬಿಟ್ಬಿಡಿ. ನೀವು ಒಳ್ಳೆಯ ರೀತಿಯಿಂದ ಒಳ್ಳೆಯ ಮನಸ್ಸಿನಿಂದ ಇರಿ, ನಿಮಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.